ಓಂ ನಮೋ ನಾರಾಯಣಾಯ ಲಕ್ಷ್ಮೀ ಸಹಿತಾಯ ಎಲ್ರಿಗೂ ಶುಭವಾಗಲಿ ಅಂತ ಹೇಳ್ತಾ, ವಿದ್ಯಾರ್ಥಿಗಳೇ, ಸಾಫ್ಟ್ವೇರ್ ಕೋಡಿಂಗ್ ಕಲಿಬೇಕು ಅಂತ ಆಸಕ್ತಿ ಇರುವಂತಹ ಉತ್ಸಾಹಿ ಮತ್ತು ಕ್ರಿಯಾಶೀಲ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾವು ಬೇಸಿಕ್ ಡೇಟಾ ಟೈಪ್ಸ್ ಇನ್ ಪೈಥಾನ್ ಎನ್ನುವ ವಿಚಾರವಾಗಿ ತಿಳ್ಕೊಳ್ಳೋಣ. ಏನು ಬೇಸಿಕ್ ಡೇಟಾ ಟೈಪ್ಸ್ ಅಂತಂದ್ರೆ, ಪ್ರತಿಯೊಂದು ಲ್ಯಾಂಗ್ವೇಜಲ್ಲೂ ಕೂಡ ಬೇಸಿಕ್ ಡೇಟಾ ಟೈಪ್ಸ್ ಅಂತೇಳಿ ಪ್ರೋಗ್ರಾಮಿಂಗ್ ಬಿಲ್ಟ್ ಇನ್ ಡೇಟಾ ಇರುತ್ತೆ. ಅದಕ್ಕೆ ನಾವು ಬೇಸಿಕ್ ಡೇಟಾ ಟೈಪ್ಸ್ ಅಂತೇಳಿ ಕರಿತೀವಿ. ಇವು ಬೇಸಿಕ್ ಡೇಟಾ ಫಾರ್ಮ್ಯಾಟ್ಸ್, ಮತ್ತೆ ಕೆಲವೊಂದು ಬಿಲ್ಟ್ ಇನ್ ರಿಸರ್ವ್ಡ್ ಕೀವರ್ಡ್ಸ್ ಕೂಡ ಇರ್ತವೆ. ನಾವೀಗಾಗಲೇ ರಿಸರ್ವ್ಡ್ ಕೀವರ್ಡ್ಸ್ ನೋಡಿದ್ವಿ. ಬೇಸಿಕ್ ಡೇಟಾ ಟೈಪ್ಸ್ ಅಂದ್ರೇನು ಅಂತಂದ್ರೆ, ಪ್ರತಿಯೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲೂ ಅದಕ್ಕೆ ಸಂಬಂಧಪಟ್ಟ ಡೇಟಾ ಟೈಪ್ಸನ್ನು ಡೆವಲಪ್ ಮಾಡಿದ್ದಾರೆ. ಅಂದರೆ ಈಗ ಉದಾಹರಣೆಗೆ ನೋಡಿ, ನಾವು ನಂಬರ್ಸ್ ಅಂತೇಳಿ ಏನು ಕರಿತೀವಿ, ನಂಬರ್ಸ್ ಅಂದರೆ ಬರೀ ನಂಬರ್ಸೇ ಇರೋದಿಲ್ಲ. ಅಂದರೆ ನಂಬರ್ಸಲ್ಲಿ ಇಂಟಿಜರ್ಸ್ ಇರುತ್ತೆ, ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್ ಇರುತ್ತೆ, ಲಾಂಗ್ ನಂಬರ್ಸ್ ಇರ್ತವೆ, ಮತ್ತು ಕಾಂಪ್ಲೆಕ್ಸ್ ನಂಬರ್ಸ್ ಇರುತ್ತೆ. ಅದ್ರ ಜೊತೆಗೆ ನಂಬರ್ಸಲ್ಲಿ ನಾವು ಟೈಮು ಮತ್ತು ಹವರ್ಸನ್ನು, ಅಂದರೆ ಟೈಮನ್ನು ಹವರ್ಸಲ್ಲಿ ಮತ್ತು ಮಿನಿಟ್ಸಲ್ಲಿ ಸೆಕೆಂಡ್ಸಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು. ಡೇಟ್ ಕೂಡ ಒಂದು ನಂಬರೇ, ಅದನ್ನು ಕೂಡ ನಾವು ನಂಬರ್ಸಲ್ಲೇ ಎಕ್ಸ್ಪ್ರೆಸ್ ಮಾಡ್ತೀವಿ. ಮತ್ತು ಈಗ ಯಾವುದಾದ್ರೂ ಒಂದು ಡಿಸಿಷನನ್ನು ತೆಗೆದುಕೊಳ್ಬೇಕು ಅಂತಂದರೆ, ನಾವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಟ್ರೂ ಆರ್ ಫಾಲ್ಸ್ ಅನ್ನೋಂಥ ಬೂಲಿಯನ್ ಕಂಡೀಷನ್ಸ್ನ ಯೂಸ್ ಮಾಡ್ತೀವಿ. ಮತ್ತು ಕೆಲವೊಂದು ಡೇಟಾನ ಸೇವ್ ಮಾಡಿ ಫ್ಯೂಚರಲ್ಲಿ ಯೂಸ್ ಮಾಡಲಿಕ್ಕೆ ಸೀಕ್ವೆನ್ಷಿಯಲ್ ಟೈಪ್ ಡೇಟಾ ಟೈಪ್ಸ್ನ ಯೂಸ್ ಮಾಡ್ತೀವಿ. ಅಂದರೆ ಕಲೆಕ್ಷನ್ಸ್ನ ಮಾಡಿಬಿಟ್ಟು, ಒಂದು ಟ್ಯಾಬ್ಯುಲರ್ ಕಾಲಮಲ್ಲಿ ಕಲೆಕ್ಷನ್ಸ್ ಮಾಡಿಬಿಟ್ಟು ಡೇಟಾನ, ಅದನ್ನು ಫ್ಯೂಚರಲ್ಲಿ ನಾವು ಅನಾಲಿಸಿಸ್ ಮಾಡಲಿಕ್ಕೆ, ಡಿಫ್ರೆಂಟ್ ಪರ್ಪೋಸ್ಗೆ ಅನಾಲಿಸಿಸ್ ಮಾಡಲಿಕ್ಕೆ, ಅದನ್ನು ಬಳಸೋದಕ್ಕೆ ನಾವು ಡಿಫ್ರೆಂಟ್ ಟೈಪ್ ಆಫ್ ಡೇಟಾನ ಯೂಸ್ ಮಾಡ್ತೀವಿ. ಸೊ ಆ ಡೇಟಾ ಟೈಪ್ಸ್ ಯಾವ್ಯಾವು ಅಂತೇಳಿ ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ನೋಡಿ, ನಾನ್ ಅಂತೇಳಿ ಇದೆ ಫಸ್ಟ್ನೇದು. ಇದು ಒಂದು ಡೇಟಾ ಟೈಪ್. ಅಕಾರ್ಡಿಂಗ್ ಟು ದ ಪೈಥಾನ್ ಡೇಟಾ ಮಾಡೆಲ್ ರೆಫರೆನ್ಸ್ ಆಬ್ಜೆಕ್ಟ್ಸ್ ಆರ್ ಪೈಥಾನ್ಸ್ ನೋಷನ್ ಫಾರ್ ಡೇಟಾ ಅಂತ ಹೇಳ್ತಾರೆ. ಅಂದರೆ ಈ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಪ್ರತಿಯೊಂದು ಕೂಡ ಆಬ್ಜೆಕ್ಟ್ ಅಂತೇಳಿ ಕರೆಯಲ್ಪಡುತ್ತೆ. ಸೊ ಈಗ ನಾನು ಏನೇನು ಡೇಟಾ ಟೈಪ್ಸ್ ಅಂತ ಹೇಳಿದೆ, ಎಲ್ಲದೂ ಕೂಡ ಆಬ್ಜೆಕ್ಟ್ ಅಂತೇಳಿ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಕರೆಯಲ್ಪಡುತ್ತೆ. ಹಾಗಾಗಿ ಬೈ ಮಿಸ್ಟೇಕ್ ನಾನು ಯಾವುದಾದ್ರು ಒಂದು ಟೂಲ್ನ ನಾವು ಬೇರೆ ಹೆಸರಿಂದ ಕರೆದ್ರೆ ಅದನ್ನು ನೀವು ಆಬ್ಜೆಕ್ಟ್ ಅಂತೇಳಿ ಕನ್ಸಿಡರ್ ಮಾಡ್ಕೊಳ್ಳಿ. ಆಲ್ ಡೇಟಾ ಇನ್ ಎ ಪೈಥಾನ್ ಪ್ರೋಗ್ರಾಮ್ ಈಸ್ ರೆಪ್ರೆಸೆಂಟೆಡ್ ಬೈ ಆಬ್ಜೆಕ್ಟ್ಸ್ ಆರ್ ಬೈ ರಿಲೇಷನ್ಸ್ ಬಿಟ್ವೀನ್ ಆಬ್ಜೆಕ್ಟ್ಸ್. ಸೊ ಇಲ್ಲಿ ರಿಲೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಅಂದರೆ ಅದು ಯಾವ ಒಂದು ರಿಲೇಷನ್ಗೆ ಸಂಬಂಧಪಡುತ್ತೆ, ಆ ಒಂದು ಹೆಸರನ್ನ ಸೂಚಿಸುವಂತಹ ಅಥವಾ ಆ ಒಂದು ಸಂಬಂಧಪಟ್ಟ ರಿಲೇಷನ್ಗೆ ನಾವು ಪರ್ಟಿಕ್ಯುಲರ್ ಡೇಟಾ ಟೈಪನ್ನು ಮೆನ್ಷನ್ ಮಾಡ್ತೀವಿ. ಉದಾಹರಣೆಗೆ ನೋಡಿ, ಇಲ್ಲಿ ಇಂಟಿಜರ್ ಅಂತಿದೆ, ಲಾಂಗ್ ಇಂಟಿಜರ್ಸ್ ಅಂತಿದ್ದಾವೆ, ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್ ಅಂತಿದ್ದಾವೆ, ಕಾಂಪ್ಲೆಕ್ಸ್ ನಂಬರ್ಸ್ ಇದಾವೆ. ಇವನ್ನೆಲ್ಲವನ್ನು ಕೂಡ ನಾವು ನಂಬರ್ಸ್ ಅಂತೇಳಿ ಕರಿತೀವಿ. ಅಂದರೆ ಇವೆಲ್ಲವೂ ಕೂಡ ನಂಬರ್ ಅನ್ನೋ ಒಂದು ಮೈನ್ ಡೇಟಾ ಟೈಪ್ಗೆ ರಿಲೇಷನ್ ಅನ್ನು ಹೊಂದಿದ್ದಾವೆ. ಈಗ ಗೊತ್ತಾಯ್ತಲ್ಲ ರಿಲೇಷನ್ಸ್ ಬಿಟ್ವೀನ್ ಆಬ್ಜೆಕ್ಟ್ಸ್ ಅಂತೇಳ್ಬಿಟ್ಟು. ಮತ್ತೆ ಏನು ಡೇಟಾ ಟೈಪ್ಸ್ನ ಯೂಸ್ ಮಾಡ್ತೀವಿ, ಮತ್ತೆ ಏನು ರಿಸರ್ವ್ ಕೀವರ್ಡ್ಸ್ನ ಯೂಸ್ ಮಾಡಿದ್ವಿ ನಾವು, ಮತ್ತೆ ಫ್ಯೂಚರಲ್ಲಿ ಫಂಕ್ಷನ್ಸ್ನ ಏನು ನಾವು ಯೂಸ್ ಮಾಡ್ತೀವಿ, ಕ್ಲಾಸಸ್ನ ಏನು ಯೂಸ್ ಮಾಡ್ತೀವಿ, ಅವೆಲ್ಲವನ್ನೂ ಕೂಡ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಆಬ್ಜೆಕ್ಟ್ಸ್ ಅಂತೇಳಿ ಕರೀತಾರೆ. ಸೊ ದೇ ಆರ್ ಆಲ್ ಆಬ್ಜೆಕ್ಟ್ಸ್ ಇನ್ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇದು ನಿಮ್ಮ ಮೈಂಡಲ್ಲಿ ಇರಲಿ, ಓಕೆನಾ? ಈಗ ಸ್ಟ್ಯಾಂಡರ್ಡ್ ಡೇಟಾ ಟೈಪ್ಸ್ನ ನೋಡೋಣ. ನಾನ್, ಇದು ಸ್ಟ್ಯಾಂಡರ್ಡ್ ಡೇಟಾ ಟೈಪು. ಅಂದರೆ ಯಾವುದೇ ಒಂದು ನಂಬರ್ ಅಥವಾ ಸ್ಟ್ರಿಂಗ್ ಅಥವಾ ಯಾವುದೋ ಒಂದು ಬೂಲಿನ್ ಎಕ್ಸ್ಪ್ರೆಷನ್ ಯಾವುದು ಕೂಡ ಅಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಆಗಿರೋದಿಲ್ಲ. ಒಂದು ಬ್ಲಾಂಕ್ ಸ್ಪೇಸ್ನ ನಾವು ರಿಸರ್ವ್ ಮಾಡಿ ಇಡೋದಕ್ಕೆ ನಾವು ನನ್ ಅಂತೇಳಿ ಕರಿತೀವಿ. ಅಂದರೆ ಇದು ಜೀರೋ ಕೂಡ ಅಲ್ಲ, ಅಂದರೆ ಬ್ಲಾಂಕ್ ಸ್ಪೇಸ್ ಅಲ್ಲ, ಜೀರೋ ಕೂಡ ಅಲ್ಲ. ಆದರೆ ಬ್ಲಾಂಕ್ ಸ್ಪೇಸ್ನ ಅಂದರೆ ಬ್ಲಾಂಕ್ ಜಾಗನ ರಿಸರ್ವ್ ಮಾಡಿ ಯಾವುದಾದ್ರೂ ಒಂದು ಪ್ರೋಗ್ರಾಮಿಂಗ್ ಕೋಡಿಂಗಲ್ಲಿ, ಬೇರೆ ಯಾವುದಾದ್ರು ಒಂದು ನಂಬರು ಅಥವಾ ಇಂಟಿಜರು ಅಥವಾ ಲಿಸ್ಟು ಅಥವಾ ಸೀಕ್ವೆನ್ಷಿಯಲ್ ಟೈಪ್ ಡೇಟಾ ಅಥವಾ ಫೈಲು, ಆಡಿಯೋ ಅಥವಾ ವೀಡಿಯೋ ಫೈಲ್ ಆಗಿರ್ಬೋದು ಅಥವಾ ಡಿಕ್ಷನರಿ, ಯಾವುದೇ ಒಂದು ಡೇಟಾನ ಅಲ್ಲಿ ಫಿಲ್ ಅಪ್ ಮಾಡಬೇಕಾಗಿದೆ, ಆ ಜಾಗದಲ್ಲಿ ಮಾಡಬೇಕಾಗಿದೆ ರಿಲೇಟೆಡ್ ಡೇಟಾನ. ಬಟ್ ಅದನ್ನು ಸದ್ಯಕ್ಕೆ ನಾವು ಖಾಲಿ ಬಿಟ್ಟಿದ್ದೀವಿ ಅಂತ ತೋರಿಸೋದಕ್ಕೆ ನಾವು ನನ್ ಅನ್ನೋದನ್ನ ಉಪಯೋಗಿಸ್ತೀವಿ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಬೂಲಿಯನ್ ಡೇಟಾ ಟೈಪ್ಸ್. ಇದು ಒಂದು ಸ್ಟ್ಯಾಂಡರ್ಡ್ ಡೇಟಾ ಟೈಪು. ಈ ಬೂಲಿಯನ್ ಡೇಟಾ ಟೈಪಲ್ಲಿ ಎರಡನ್ನು ಮಾತ್ರ ನಾವು ಕಾಣಲಿಕ್ಕೆ ಸಾಧ್ಯ, ಒಂದು ಟ್ರೂ, ಇನ್ನೊಂದು ಫಾಲ್ಸ್. ಟ್ರೂ ಅಂದರೆ ಸತ್ಯ, ಫಾಲ್ಸ್ ಅಂದರೆ ಸುಳ್ಳು ಅಂತ ಹೇಳ್ಬಿಟ್ಟು. ಇವನ್ನ ಡಿಸಿಷನ್ ಮೇಕಿಂಗ್ ಕಂಡೀಷನ್ಸಲ್ಲಿ ಉಪಯೋಗಿಸ್ತೀವಿ. ಅಂದರೆ ಎಸ್ ಆರ್ ನೋ, ಹೌದು ಅಥವಾ ಅಲ್ಲ, ಅಷ್ಟೇ ಡಿಸಿಷನ್. ಅದ್ರ ಮೇಲೆ ಬೇರೆ ನಿರ್ಧಾರಗಳನ್ನ, ಬೇರೆ ಒಂದು ಪ್ರೋಗ್ರಾಮಿಂಗ್ ಸೀಕ್ವೆನ್ಸ್ನ ಕಂಟಿನ್ಯೂ ಮಾಡಲಿಕ್ಕೆ ನಾವು ಟ್ರೂ ಆರ್ ಫಾಲ್ಸ್ನ ಉಪಯೋಗಿಸ್ತೀವಿ. ಈಗ ಎಸ್ ಇದ್ರೆ ಕಂಟಿನ್ಯೂ, ಫಾಲ್ಸ್ ಇದ್ರೆ ಸ್ಟಾಪ್ ಅಂತೇಳಿ. ಸೊ ಇದು ಜಸ್ಟ್ ನಾನು ನಿಮಗೆ ಕೊಡ್ತಾ ಇರ್ತಕ್ಕಂಥ ಒಂದು ಉದಾಹರಣೆ ಅಷ್ಟೇ. ನೆಕ್ಸ್ಟ್ ಇಂಟಿಜರ್. ಇಂಟಿಜರ್ಸಲ್ಲಿ ಜೀರೋ, ಪ್ಲಸ್ ಒನ್, ಮೈನಸ್ ಒನ್, ಇದು ಉದಾಹರಣೆ ಅಷ್ಟೇ. ಬಟ್ ಪ್ಯೂರ್ ಇಂಟಿಜರ್ಸ್ ನಾವು ನೋಡಿದ್ವಿ, ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಹೀಗೆ ಹೋಗ್ತಾ ಅಪ್ಟು ಎಷ್ಟು, ಎಲ್ಲವರೆಗೂ ಒಂದು ಲಿಮಿಟ್ ಇರುತ್ತೋ ಅಲ್ಲಿವರೆಗೂ ನಾವು ಪ್ಯೂರ್ ಇಂಟಿಜರ್ಸ್ನ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ಬೋದು. ಮತ್ತು ನೆಗೆಟಿವ್ ನಂಬರ್ಸ್, ಮೈನಸ್ ಒನ್ ಅಂತಿದೆ, ಅಂದರೆ ನೆಗೆಟಿವ್ ಇಂಟಿಜರ್ಸ್ನ ರೆಪ್ರೆಸೆಂಟ್ ಮಾಡಲಿಕ್ಕೆ ನಾವು ಮೈನಸ್ನ ಯೂಸ್ ಮಾಡ್ತೀವಿ. ಪಾಸಿಟಿವ್ ಇಂಟಿಜರ್ಸ್ನ ರೆಪ್ರೆಸೆಂಟ್ ಮಾಡಲಿಕ್ಕೆ ನಾವು ಪ್ಲಸ್ಸನ್ನು ಯೂಸ್ ಮಾಡ್ತೀವಿ. ಜೀರೋ, ಇದನ್ನು ನಾವು ಇಂಟಿಜರ್ ಅಂತೇಳಿ ಕನ್ಸಿಡರ್ ಮಾಡ್ಕೊಳ್ತೀವಿ. ಇದನ್ನು ನಾವು ಫ್ಲೋಟಿಂಗ್ ಪಾಯಿಂಟ್ ಅಂತೇಳಿ ಕನ್ಸಿಡರ್ ಮಾಡ್ಕೊಳ್ಳಲ್ಲ, ಅಥವಾ ಪಾಸಿಟಿವ್ ಅಂತೇಳಿ ನೀವು ಕನ್ಸಿಡರ್ ಮಾಡ್ಕೊಳ್ಳಲ್ಲ, ಅಥವಾ ನೆಗೆಟಿವ್ ಅಂತೇಳಿ ಕೂಡ ಕನ್ಸಿಡರ್ ಮಾಡ್ಕೊಳ್ಳಲ್ಲ. ಜೀರೋ, ಇದನ್ನು ಒಂದು ಇಂಟಿಜರ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಲಾಂಗ್ ಇದೆ.
ಕ್ಯಾಪಿಟಲ್ ಎಲ್ ನ ನಾವು ಲಾಂಗ್ ನಂಬರ್ಸ್ ನ ರೆಪ್ರೆಸೆಂಟ್ ಮಾಡಲಿಕ್ಕೆ ಉಪಯೋಗಿಸ್ತೀವಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ, ಎಸ್ಪೆಷಲಿ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ. ನೆಕ್ಸ್ಟ್ ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್. ಒಂದು ಡಿಸಿಮಲ್ ನಂಬರ್ ಆದ್ಮೇಲೆ ಏನ್ ಡಿಜಿಟ್ಸ್ ನ ರೆಪ್ರೆಸೆಂಟ್ ಮಾಡ್ತೀವಿ ನಾವು, ಅಂದ್ರೆ ಫ್ರಾಕ್ಷನಲ್ ಪಾರ್ಟ್ ನ ಏನ್ ರೆಪ್ರೆಸೆಂಟ್ ಮಾಡ್ತೀವಿ, ಅದಕ್ಕೆ ನಾವು ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್ ಚಿಕ್ಕದಾಗಿರ್ಬೋದು ಅಥವಾ ಲಾಂಗ್ ಆಗಿರ್ಬೋದು ಅಥವಾ ಕೆಲವು ಸಲ ಇನ್ಫೈನೈಟ್ ನಂಬರ್ಸ್ ಕೂಡ ಆಗಿರ್ಬೋದು. ಇನ್ಫೈನೈಟ್, ಫ್ಲೋಟಿಂಗ್ ಪಾಯಿಂಟ್ ಇನ್ಫೈನೈಟ್, ನೆಗೆಟಿವ್ ಇನ್ಫೈನೈಟ್, ಮತ್ತೆ ನಾಟ್ ಎ ನಂಬರ್, ಅದು ಕೂಡ ಒಂದು ಫ್ಲೋಟಿಂಗ್ ಪಾಯಿಂಟ್ ನಂಬರೇ ಆಗಿರುತ್ತೆ. ಅದು ಕಂಪ್ಲೀಟ್ ನಂಬರ್ ಅಲ್ಲ, ಬಟ್ ಫ್ರಾಕ್ಷನ್ ಇರುತ್ತೆ, 0.0000. ಬಟ್ ಅದು ನಂಬರ್ ಅನ್ನಿಸ್ಕೊಳ್ಳೋದಕ್ಕೆ ಇನ್ನೂ ಸಾಧ್ಯ ಆಗೋದಿಲ್ಲ ನಂಬರ್ ಅನ್ನಿಸ್ಕೊಳ್ಳಕ್ಕೆ, ಅಂಥದ್ದನ್ನು ನಾವು ನಾಟ್ ಎ ನಂಬರ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಕಾಂಪ್ಲೆಕ್ಸ್ ನಂಬರ್ಸ್ ಇದೆ. ಕಾಂಪ್ಲೆಕ್ಸ್ ನಂಬರ್ ನಾವು ರಿಯಲ್ ಮತ್ತೆ ಇಮ್ಯಾಜಿನರಿ ಪಾರ್ಟ್ ಆಗಿ ರೆಪ್ರೆಸೆಂಟ್ ಮಾಡ್ತೀವಿ. ರಿಯಲ್ ಫಾರ್ ಎಕ್ಸಾಂಪಲ್ ಇಲ್ಲಿ 3+7 ಅಂತಿದೆ, 3 ಅನ್ನೋದು ರಿಯಲ್ ಪಾರ್ಟ್, 7 ಅನ್ನೋದು ಇಮ್ಯಾಜಿನರಿ ಪಾರ್ಟ್. ಇಮ್ಯಾಜಿನರಿ ಪಾರ್ಟ್ನ ಐಡೆಂಟಿಫೈ ಮಾಡಲಿಕ್ಕೆ ಜೆ ಅನ್ನೋದನ್ನ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಬಳಸ್ತಾರೆ. ಓಕೆನಾ? ನೆಕ್ಸ್ಟ್ ನಾವು ಸ್ಟ್ರಿಂಗ್ ಡೇಟಾ ಟೈಪ್ನ ನೋಡೋಣ. ನಾನು ಈಗಾಗಲೇ ಪದೇ ಪದೇ ಹೇಳ್ತಾ ಇದ್ದೆ, ಸ್ಟ್ರಿಂಗ್ನ ನಾವು ಡಬಲ್ ಇನ್ವರ್ಟೆಡ್ ಕಾಮದಲ್ಲೂ ರೆಪ್ರೆಸೆಂಟ್ ಮಾಡಬಹುದು ಅಥವಾ ಸಿಂಗಲ್ ಇನ್ವರ್ಟೆಡ್ ಕಾಮದಲ್ಲೂ ಬರಿಬೋದು, ಮತ್ತೆ ತ್ರಿಬಲ್ ಇನ್ವರ್ಟೆಡ್ ಕಾಮದಲ್ಲೂ ಕೂಡ ನಾವು ಬರಿಬೋದು. ಅದನ್ನು ಡಾಕ್ಯುಮೆಂಟೇಷನ್ ಸ್ಟ್ರಿಂಗ್ ಅಂತೇಳಿ ಕರಿತೀವಿ, ತ್ರಿಬಲ್ ಇನ್ವರ್ಟೆಡ್ ಕಾಮದಲ್ಲಿ ಬರೆಯೋಣ. ಮತ್ತೆ ಇಲ್ಲಿ ಕೆಲವೊಂದು ಸ್ಪೆಸಿಫಿಕ್ ಆಗಿ ನಾನು ರಾ ಸ್ಟ್ರಿಂಗ್, ಆಸ್ಕಿ ಸ್ಟ್ರಿಂಗ್ ಮತ್ತೆ ಯೂನಿಕೋಡ್ ಸ್ಟ್ರಿಂಗ್ ಅಂತೇಳಿ ಬರೆದಿದ್ದೀನಿ. ಇದಲ್ಲದೆ ಬೇರೆ ಬೇರೆ ಟೈಪ್ ಆಫ್ ಸ್ಟ್ರಿಂಗ್ನ ಕೂಡ ನಾವು ಕಾಣಬಹುದು. ಅದ್ಯಾವುದು ಅಂತೇಳ್ಬಿಟ್ಟು ನಾನು ಸ್ಟ್ರಿಂಗ್ ಟಾಪಿಕ್ನ ಕವರ್ ಮಾಡಬೇಕಾದ್ರೆ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ರಾ ಸ್ಟ್ರಿಂಗ್ ಅಂದ್ರೇನು, ಆಸ್ಕಿ ಸ್ಟ್ರಿಂಗ್ ಅಂದ್ರೇನು, ಯೂನಿಕೋಡ್ ಸ್ಟ್ರಿಂಗ್ ಅಂದ್ರೇನು, ಇವೆಲ್ಲವನ್ನೂ ಕೂಡ ನಾನು ಸ್ಟ್ರಿಂಗ್ ಟಾಪಿಕ್ ಕವರ್ ಮಾಡಬೇಕಾದ್ರೆ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಈಗ ಸೀಕ್ವೆನ್ಷಿಯಲ್ ಟೈಪ್ ಡೇಟಾ ಟೈಪ್ಸ್ನ ನೋಡೋಣ. ಟುಪಲ್, ಲೀಸ್ಟ್, ಸೆಟ್, ಡಿಕ್ಷನರಿ, ಇವು ನಾಲ್ಕು ಏನಿದಾವೆ ಇವನ್ನ ನಾವು ಕಲೆಕ್ಷನ್ ಟೈಪ್ ಡೇಟಾ ಟೈಪ್ಸ್ ಅಂತೇಳಿ ಕರಿತೀವಿ. ಕಲೆಕ್ಷನ್ಸ್ ಅಂತೇಳಿ ಕೂಡ ಕರಿತೀವಿ, ಅಥವಾ ಸೀಕ್ವೆನ್ಷಿಯಲ್ ಟೈಪ್ ಡೇಟಾ ಟೈಪ್ಸ್ ಇನ್ ಪೈಥಾನ್ ಅಂತೇಳಿ ಕೂಡ ಕರಿತೀವಿ. ಸೀಕ್ವೆನ್ಸ್ ಅಂತಂದ್ರೆ ಒಂದು ಪಕ್ಕ ಒಂದನ್ನ ಜೋಡಿಸ್ತಾ ಹೋಗೋದು, ಅಥವಾ ಕಲೆಕ್ಷನ್ ಅಂತಂದ್ರೆ ರಿಲೇಟೆಡ್ ಐಟಮ್ಸ್ನ ಕಲೆಕ್ಟ್ ಮಾಡಿ ಸ್ಟೋರ್ ಮಾಡ್ಕೊಳ್ಳೋದು. ಇಲ್ಲಿ ನೋಡಿ ಟುಪಲ್ ಇದೆ, ಇದರಲ್ಲಿ ನಾವು ಡಿಫ್ರೆಂಟ್ ಡೇಟಾ ಟೈಪ್ಸ್ನ ಕಲೆಕ್ಟ್ ಮಾಡ್ತಾ ಹೋಗ್ಬೋದು. ಹೋಮೋಜಿನಿಯಸ್ ಮತ್ತು ಹೆಟರೋಜಿನಿಯಸ್ ಅಂತೇಳಿ ಎರಡು ಭಾಗನ ನಾವು ನೋಡ್ಬೋದು. ಹೋಮೋಜಿನಿಯಸ್ ಅಂದ್ರೆ ಒಂದೇ ತರದ ಡೇಟಾ ಕಲೆಕ್ಷನ್ ಮಾಡ್ಕೊಳ್ಳೋದು, ಹೆಟರೋಜಿನಿಯಸ್ ಡೇಟಾ ಟೈಪ್ಸ್ ಅಂತಂದ್ರೆ ಬೇರೆ ಬೇರೆ ತರದ ಡೇಟಾನ ಕಲೆಕ್ಟ್ ಮಾಡ್ಕೊಳ್ತಾ ಹೋಗುದು. ಈಗ ನೋಡಿ ಇಲ್ಲಿ ಟುಪಲ್, ಇದು ಹೋಮೋಜಿನಿಯಸ್ ಮತ್ತೆ ಹೆಟರೋಜಿನಿಯಸ್ ಎರಡು ಕೂಡ ಆಗಿರುತ್ತೆ. ಇಲ್ಲಿ ನೋಡಿ ಒಂದು ಇಂಟಿಜರ್ ನಂಬರ್ಸ್ ಇದೆ, ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್ ನಾನು ಇಟ್ಟಿದ್ದೀನಿ, ಮತ್ತೆ ಸ್ಟ್ರಿಂಗ್ನ ನಾನು ಇಟ್ಟಿದ್ದೀನಿ. ಅಂದ್ರೆ ಟುಪಲ್ ಅನ್ನೋದು ಹೆಟರೋಜಿನಿಯಸ್ ಡೇಟಾ ಟೈಪ್ ಆಗಿರುತ್ತೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾನ ನಾವು ಕಲೆಕ್ಟ್ ಮಾಡ್ತಾ ಹೋಗ್ಬೋದು. ಅದನ್ನು ನಾವು ಪ್ಯಾರಂಥಸಿಸ್ ಒಳಗಡೆ ಬರಿತೀವಿ. ಈ ಟುಪಲ್ ಟಾಪಿಕ್ ಬಂದಾಗ ನಾನು ಕಂಪ್ಲೀಟ್ ಆಗಿ ಅದರ ಒಂದು ಎಕ್ಸ್ಪ್ಲನೇಷನ್ ಅನ್ನ ನಿಮಗೆ ಕೊಡ್ತೀನಿ. ನೆಕ್ಸ್ಟ್ ಈಗ ಲೀಸ್ಟ್, ಇದು ಒಂದು ಸ್ಟ್ಯಾಂಡರ್ಡ್ ಡೇಟಾ ಟೈಪ್. ಲೀಸ್ಟ್ ಅನ್ನು ನಾವು ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಎಂಟಿ ಲೀಸ್ಟ್ ನ ಎಂಟಿ ಸ್ಕ್ವೇರ್ ಬ್ರಾಕೆಟ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ಬಟ್ ಟುಪಲ್ ನ ನಾವು ಎಂಟಿ ಪ್ಯಾರಂಥಸಿಸ್ ಇಂದ ರೆಪ್ರೆಸೆಂಟ್ ಮಾಡಲ್ಲ, ಅದರೊಳಗಡೆ ಒಂದು ಕಾಮನ್ ರೆಪ್ರೆಸೆಂಟ್ ಮಾಡ್ತೀವಿ. ಇಲ್ಲಾಂತಂದ್ರೆ ಇದು ಟುಪಲ್ ಎಂಟಿ ಟುಪಲ್ ಅನ್ನಿಸ್ಕೊಳ್ಳೋದಿಲ್ಲ. ಅದು ಯಾವ ರೀತಿ ಅಂತೇಳಿ ನಾನು ಪ್ರಾಕ್ಟಿಕಲ್ ಆಗಿ ತೋರಿಸ್ತೇನೆ. ಲೀಸ್ಟ್ ನ ಕೂಡ ನಾವು ಹೋಮೋಜಿನಿಯಸ್ ಆಗಿ ಕೂಡ ಡೇಟಾ ಕಲೆಕ್ಟ್ ಮಾಡಲಿಕ್ಕೆ ಉಪಯೋಗಿಸಬಹುದು, ಅಥವಾ ಹೆಟರೋಜಿನಿಯಸ್ ಆಗಿ ಡೇಟಾ ಕಲೆಕ್ಟ್ ಮಾಡಲಿಕ್ಕೆ ಕೂಡ ಉಪಯೋಗಿಸಬಹುದು. ನೆಕ್ಸ್ಟ್ ಈಗ ಸೆಟ್ ಅಂತಿದೆ. ಸೆಟ್ ಇದು ಕೂಡ ಒಂದು ರೀತಿ ಕಲೆಕ್ಷನ್ ಆಫ್ ಡೇಟಾ ಅಂತ ಹೇಳ್ಬೋದು. ಸೆಟ್ ಅಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದ್ರೆ ಹೋಮೋಜಿನಿಯಸ್ ಡೇಟಾನ ಕಲೆಕ್ಟ್ ಮಾಡಲಿಕ್ಕೆ ಸೆಟ್ನ ಉಪಯೋಗಿಸ್ತಾರೆ. ಸೆಟ್ ಅದರ ನೇಮೇ ತಿಳಿಸುತ್ತೆ, ಸೆಟ್ ಅಂತಂದ್ರೆ ಒಂದು ಸೆಟ್ ಆಫ್ ಡೇಟಾ ಟೈಪ್ಸ್ ಅಥವಾ ಸೆಟ್ ಆಫ್ ಎ ಕಲೆಕ್ಷನ್ ಆಫ್ ಡೇಟಾ ವ್ಯಾಲ್ಯೂಸ್ ಅಂತ ಹೇಳ್ಬಿಟ್ಟು. ಇಲ್ಲೇನು ನಾವು ಡೇಟಾನ ಬರೆದಿದ್ದೀವಿ, ಇವೆಲ್ಲ ಕೂಡ ಡೇಟಾ ವ್ಯಾಲ್ಯೂಸ್. 1.0 ಸ್ಟ್ರಿಂಗ್, 3.4 ಇವು ಡೇಟಾ ವ್ಯಾಲ್ಯೂಸ್, ಡಿಫ್ರೆಂಟ್ ಟೈಪ್ ಆಫ್ ಡೇಟಾ ವ್ಯಾಲ್ಯೂಸ್, ನ್ಯೂಮರಿಕಲ್ ವ್ಯಾಲ್ಯೂಸ್, ಸ್ಟ್ರಿಂಗ್ ವ್ಯಾಲ್ಯೂಸ್, ಫ್ಲೋಟಿಂಗ್ ಪಾಯಿಂಟ್ ವ್ಯಾಲ್ಯೂಸ್, ಡಿಫ್ರೆಂಟ್ ಡೇಟಾನ ನಾವು ವ್ಯಾಲ್ಯೂಸ್ ಅಂತೇಳಿ ಕೂಡ ಕರಿತೀವಿ. ನೆಕ್ಸ್ಟ್ ಈಗ ಡಿಕ್ಷನರಿ ನೋಡಿ, ಡಿಕ್ಷನರಿಯಲ್ಲಿ ಕೀ ಮತ್ತೆ ವ್ಯಾಲ್ಯೂ ಇರುತ್ತೆ. ಒಂದು ಕೀ ಇಲ್ಲಿ ನಾವು ಕೊಲೋನ್ ಆಗ್ಬಿಟ್ಟು ವ್ಯಾಲ್ಯೂನ ಅದ್ರ ಮುಂದ್ಗಡೆ ರೆಪ್ರೆಸೆಂಟ್ ಮಾಡ್ತೀವಿ. ಕೀ ಕೊಲೋನ್ ಹಿಂದ್ಗಡೆ ಕೀನ ನಾವು ಇಡ್ತೀವಿ, ಕೊಲೋನ್ ಆದ್ಮೇಲೆ ನಾವು ವ್ಯಾಲ್ಯೂನ ಇಡ್ತೀವಿ. ಸೊ ಒಂದು ಕೀನಲ್ಲಿ ಒಂದು ಕೀ ವ್ಯಾಲ್ಯೂ ಸೆಟ್ ಅಲ್ಲಿ ಒಂದು ಕೀ ಇರುತ್ತೆ, ಇನ್ನೊಂದು ವ್ಯಾಲ್ಯೂ ಇರುತ್ತೆ. ಈ ಕೀ ವ್ಯಾಲ್ಯೂ ಪೇರ್ನ ನಾವು ಯೂಸ್ ಮಾಡಿಕೊಂಡು ನಮಗೆ ಬೇಕಾಗಿರೋ ತರ ನಾವು ಡೇಟಾನ ಕಲೆಕ್ಟ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ಈಗ ಒಂದು ಕಂಪ್ನಿಯಲ್ಲಿ ಒಂದು 10 ಜನ ವರ್ಕ್ ಮಾಡ್ತಿರ್ತಾರೆ ಅಂತ ತಿಳ್ಕೊಳ್ಳಿ, ಸಣ್ಣ ಕಂಪ್ನಿ, ಸ್ಟಾರ್ಟ್ಅಪ್ ಕಂಪ್ನಿ. 10 ಜನದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೋಬೇಕು, 10 ಜನದ ನೇಮ್ ಕಲೆಕ್ಟ್ ಮಾಡ್ಕೋಬೇಕು. ನೇಮ್ಗೆ ತಕ್ಕಂತೆ ಅವರ ಏಜ್, ಅವರ ಸ್ಯಾಲ್ರಿ ಎಷ್ಟು, ಅವರು ಯಾವತ್ತು ಜಾಯಿನ್ ಆದರು, ಇದನ್ನ ಸ್ಟೋರ್ ಮಾಡ್ಕೋಬೇಕು. ಆಗ ನಾವು ಡಿಕ್ಷನರಿ ಡೇಟಾ ಟೈಪ್ನ ಯೂಸ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ, ಇಲ್ಲಿ ಕೀ, ಒಬ್ಬ ವ್ಯಕ್ತಿಯ ನೇಮ್ ಅನ್ನ ಯೂಸ್ ಮಾಡ್ಲಿಕ್ಕೆ ಕೀ ಅಂದ್ರೆ ನೇಮ್ ಅನ್ನ ನಾವು ಕೀ ಆಗಿ ಬಳಸಬಹುದು. ಇನ್ನು ಇಲ್ಲಿ ವ್ಯಾಲ್ಯೂಸ್ ಇದೆ ನೋಡಿ, 1.0 ಸ್ಟ್ರಿಂಗ್ಗೆ ಸ್ಟ್ರಿಂಗ್, ಫ್ಲೋಟ್ಗೆ 3.4. ಈ ಪ್ಲೇಸ್ ಅಲ್ಲಿ ನಾವು ಅಂದ್ರೆ ಕೋಲನ್ ಆದ್ಮೇಲೆ ನಾವು ಮತ್ತೆ ಲೀಸ್ಟ್ ಆಫ್ ವ್ಯಾಲ್ಯೂಸ್ನ ಬಳಸಬಹುದು. ಸೊ ವ್ಯಾಲ್ಯೂಗೆ ನಾವು ಸಿಂಗಲ್ ವ್ಯಾಲ್ಯೂನ ಯೂಸ್ ಮಾಡ್ಬೋದು, ಅಥವಾ ಇನ್ನೊಂದು ಡಿಕ್ಷನರಿಯನ್ನ ಯೂಸ್ ಮಾಡ್ಬೋದು, ಅಥವಾ ಒಂದು ಲೀಸ್ಟ್ ಅನ್ನ ಉಪಯೋಗಿಸ್ಬೋದು ನಾವು. ಸೊ ಡಿಕ್ಷನರಿಯಲ್ಲಿ ಆ ಆಪ್ಷನ್ ಇದೆ. ಸೊ ಅದು ಯಾವ ರೀತಿ ಅಂತ ಹೇಳ್ಬಿಟ್ಟು ನಾನು ಡಿಕ್ಷನರಿನ ಕವರ್ ಮಾಡಬೇಕಾದ್ರೆ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸೊ ಅದನ್ನು ಉಪಯೋಗಿಸ್ಬಿಟ್ಟು ನಾವು 10 ಜನ ಎಂಪ್ಲಾಯ್ಸ್ ಇದ್ರೆ 10 ಜನದ ಎಂಪ್ಲಾಯ್ಸ್ ಅವ್ರ ಯಾವಾಗ ಜಾಯ್ನ್ ಆದ್ರು, ಅವ್ರ ಏಜ್ ಎಷ್ಟು, ಅವ್ರ ಸ್ಯಾಲ್ರಿ ಎಷ್ಟು, ಇದನ್ನೆಲ್ಲದನ್ನು ನಾವು ಸ್ಟೋರ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಫೈಲ್ ಡೇಟಾ ಟೈಪ್. ಇದರಲ್ಲಿ ಇದು ಸಿಂಟ್ಯಾಕ್ಸ್ ಇದು ಫೈಲ್ನ ಓಪನ್ ಮಾಡ್ಲಿಕ್ಕೆ. ಓಪನ್ ಇನ್ಸೈಡ್ ಪ್ಯಾರಂಥ
ರೈಟ್ ಬೈನರಿ ಫಾರ್ಮೆಟ್ ಅಲ್ಲಿ ಓಪನ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಮತ್ತೆ ಇಲ್ಲಿ ಫೈಲ್ ನಿಮಗೆ ನಾವು ಎಕ್ಸ್ಟೆನ್ಷನ್ ಕೊಡಬೇಕಾಗುತ್ತೆ. ಟೆಕ್ಸ್ಟ್ ಇದ್ರೆ TXT ಅಂತ ಹೇಳ್ಬಿಟ್ಟು, ಅಥವಾ PDF ಫೈಲ್ ಇದ್ರೆ PDF ಅಂತ ಹೇಳ್ಬಿಟ್ಟು, .PDF ಅಂತ ಹೇಳ್ಬಿಟ್ಟು ಈ ರೀತಿ ಫೈಲ್ ಎಕ್ಸ್ಟೆನ್ಷನ್ ನಾವು ಕೊಡಬೇಕಾಗುತ್ತೆ. ಮತ್ತೆ ಅವನ್ನ ಓಪನ್ ಮಾಡಲಿಕ್ಕೆ ಕೆಲವೊಂದು ಫಾರ್ಮೆಟ್ ಇರುತ್ತೆ, ಅದ್ರ ಪ್ರಕಾರ ನಾವು ಓಪನ್ ಮಾಡಬೇಕಾಗುತ್ತೆ. ಓಪನ್ ಕ್ಲೋಸ್ ಅಂತ ಹೇಳ್ಬಿಟ್ಟು ಕೆಲವೊಂದು ರೂಲ್ಸ್ ಇರುತ್ತೆ, ಅದ್ರ ಪ್ರಕಾರನೇ ನಾವು ಓಪನ್ ಮಾಡಿಬಿಟ್ಟು ಅದ್ರ ಪ್ರಕಾರನೇ ನಾವು ರೀಡ್ ಅಥವಾ ರೈಟ್ ಅನ್ನ ಮಾಡಬೇಕಾಗುತ್ತೆ. ಅದು ಯಾವ ರೀತಿ ಅಂತ ಹೇಳ್ಬಿಟ್ಟು ಫೈಲ್ ಟಾಪಿಕ್ನ ಮಾಡಬೇಕಾದ್ರೆ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಇದಿಷ್ಟು ಸ್ಟ್ಯಾಂಡರ್ಡ್ ಡೇಟಾ ಟೈಪ್ಸ್ ಬಗ್ಗೆ. ಇನ್ನು ಹೆಚ್ಚಿನದಾಗಿ ತಿಳಿಸಬೇಕು ಅಂದರೆ ಫೈಲ್ ಬಗ್ಗೆ, ಫೈಲನ್ನ ಉಪಯೋಗಿಸಬೇಕಾದ್ರೆ ನಾವು ಬರೀ ಟೆಕ್ಸ್ಟ್ ಫೈಲ್ಸ್ನೇ ಅಷ್ಟೇ ಉಪಯೋಗಿಸೋಕ್ಕೆ ಬರೋದಿಲ್ಲ. ಇಲ್ಲಿ ನಾವು ಬೇರೆ ಬೇರೆ ಥರದ ಫೈಲ್ಸ್ನ ಕೂಡ ಉಪಯೋಗಿಸ್ಬೋದು. ಒಂದು ಆಡಿಯೋ ಫೈಲ್ಸ್ನ ಉಪಯೋಗಿಸ್ಬೋದು, ವಿಡಿಯೋ ಫೈಲ್ಸ್ನ ಉಪಯೋಗಿಸ್ಬೋದು. ಅಂದರೆ ಅನಾಲಿಸಿಸ್ ಮಾಡಲಿಕ್ಕೆ ಆಡಿಯೋ ಫೈಲ್ಸ್ ಅಥವಾ ವಿಡಿಯೋ ಫೈಲ್ಸ್ ಅಥವಾ ಇಮೇಜ್ ಫೈಲ್ಸ್ ಅಥವಾ ಟೆಕ್ಸ್ಟ್ ಫೈಲ್ಸ್ ಅಥವಾ PDF ಫೈಲ್ಸ್, ಈ ರೀತಿ ಯಾವುದನ್ನ ನಾವು ಓಪನ್ ಮಾಡಿ ಅನಾಲಿಸಿಸ್ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅವೆಲ್ಲವನ್ನು ಕೂಡ ನಾವು ಫೈಲ್ಸ್ ಅಂತೇಳಿ ಕರಿತೀವಿ. ಆಡಿಯೋ, ವಿಡಿಯೋ, ಟೆಕ್ಸ್ಟ್, PDF, ಇಮೇಜ್ ಅಥವಾ ಇನ್ಯಾವುದೇ ಥರದ ಒಂದು ಫೈಲ್ ಆಗಿರ್ಬೋದು, ಯಾವುದನ್ನ ಅನಾಲಿಸಿಸ್ ಮಾಡಲಿಕ್ಕೆ ಸಾಧ್ಯ ಇದೆ. ಟೆಕ್ಸ್ಟ್ ಮೈಕ್ರೋಸಾಫ್ಟ್ ವರ್ಡ್, ರಿಚ್ ಟೆಕ್ಸ್ಟ್ ಫಾರ್ಮ್ಯಾಟ್, ವರ್ಡ್ ಫಾರ್ಮ್ಯಾಟ್, ಸೊ ಇವೆಲ್ಲವೂ ಕೂಡ ಫೈಲ್ಸ್ ಅಂತೇಳಿ ಕನ್ಸಿಡರ್ ಆಗುತ್ತೆ. ಸೊ ಇವೆಲ್ಲವನ್ನು ನಾನು ಪ್ರಾಕ್ಟಿಕಲ್ ಆಗಿ ಒಂದೊಂದೇನೆ ತಿಳಿಸ್ತಾ ಹೋಗ್ತೀನಿ. ಒಂದೊಂದು ಡೇಟಾ ಟೈಪಲ್ಲೂ ಕೂಡ ನಾವು ಸಾಕಷ್ಟು ಸಬ್ ಟಾಪಿಕ್ಸ್ನ ನೋಡ್ಬೋದು. ಅವೆಲ್ಲವನ್ನು ಕೂಡ ನಾನು ಈ ಒಂದು 121 ದಿನದ ಚಾಲೆಂಜಿಂಗ್ ಪೈಥಾನ್ ಫಾರ್ ಎವ್ರಿವನ್ ಕೋರ್ಸಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಕವರ್ ಮಾಡ್ತಾ ಹೋಗ್ತೀನಿ. ವಿದ್ಯಾರ್ಥಿಗಳೇ, ನೋಡಿದ್ರಲ್ಲ ಯಾವ ರೀತಿ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ನಾವು ಸ್ಟ್ಯಾಂಡರ್ಡ್ ಡೇಟಾ ಟೈಪ್ಸ್ನ ಯೂಸ್ ಮಾಡಿಬಿಟ್ಟು ಸ್ಪೆಸಿಫಿಕ್ ಪರ್ಪಸ್ಗೆ ಅವ್ರನ್ನ ಬಳಸ್ಬೋದು ಅಂತ ಹೇಳ್ಬಿಟ್ಟು, ಇದು ಜಸ್ಟ್ ಎಕ್ಸ್ಪ್ಲನೇಷನ್ ಅಷ್ಟೇ. ಪ್ರತಿಯೊಂದನ್ನ ನಾನು ಇನ್ ಡೀಟೇಲ್ ಆಗಿ ಕವರ್ ಮಾಡ್ತಾ ಹೋಗ್ತೀನಿ. ನಮ್ಮನ್ನ ಎಲ್ಲಿ ಬಳಸಬೇಕು, ಬೂಲಿಯನ್ ಕಂಡೀಷನ್ಸ್ನ ಯಾವ ರೀತಿ ಬಳಸ್ತೀವಿ, ಇಂಟಿಜರ್ಸ್ನ ನಾವು ಎಲ್ಲೆಲ್ಲಿ ಬಳಸ್ತೀವಿ, ಲಾಂಗ್ ಇಂಟಿಜರ್ಸ್ನ ಎಲ್ಲಿ ಬಳಸ್ತೀವಿ, ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್ನ ಎಲ್ಲಿ ಬಳಸ್ತೀವಿ, ಕಾಂಪ್ಲೆಕ್ಸ್ ನಂಬರ್ಸ್ನ ಎಲ್ಲಿ ಬಳಸ್ತೀವಿ, ಸ್ಟ್ರಿಂಗ್ಸ್ನ ಎಲ್ಲಿ ಬಳಸ್ತೀವಿ, ಟ್ರಿಪಲ್ನ ಯಾವ ರೀತಿ ಬಳಸ್ತೀವಿ, ಲಿಸ್ಟ್ ಸೆಟ್ ಡಿಕ್ಷನರಿ ಇವನ್ನೆಲ್ಲ ಯಾವ ರೀತಿ ಬಳಸ್ತೀವಿ, ಫೈಲ್ನ ಯಾವ ರೀತಿ ಉಪಯೋಗಿಸ್ತೀವಿ, ಎಲ್ಲದನ್ನು ಕೂಡ ನಾನು ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ. ಈ ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ. ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ಳಿ, ಮತ್ತು ಅತಿ ಹೆಚ್ಚು ಶೇರ್ ಮಾಡ್ತಾ ಕರ್ನಾಟಕದ ಎಲ್ಲ ಕನ್ನಡದ ವಿದ್ಯಾರ್ಥಿಗಳಿಗೆ, ಮತ್ತು ಯಾರ್ಯಾರು ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಕಲಿಬೇಕು ಅಂತಿರ್ತೀರಿ, ಆಲ್ರೆಡಿ ಗ್ರ್ಯಾಜುಯೇಟ್ ಆಗಿಬಿಟ್ಟು, ಅವರು ಕೂಡ ನಮ್ಮ ವಿಡಿಯೋನ ನೋಡಿ ಕಂಪ್ಲೀಟ್ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಎಕ್ಸ್ಪರ್ಟ್ ಆಗಲಿಕ್ಕೆ ಏನೇನು ವೀಡಿಯೋಸ್ ಬೇಕೋ ಅವೆಲ್ಲವನ್ನು ಕೂಡ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ರೆಗ್ಯುಲರಾಗಿ. ದಯವಿಟ್ಟು ನೋಡಿ, ಮತ್ತು ಎಲ್ಲರಿಗೂ ಕೂಡ ತಪ್ಪದೇ ಶೇರ್ ಮಾಡ್ಕೊಳ್ಳಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾವು ಅದಕ್ಕೆ ರಿಪ್ಲೈ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ಹಾಗೆ ಲಾಸ್ಟಲ್ಲಿ ನಾನು ಹೇಳೋದೇನಪ್ಪ ಅಂತಂದರೆ, ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ನೀವು ಪೈಥಾನ್ ಅಂತಲ್ಲ, ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ನೀವು ಕಲಿತಾ ಇದ್ದೀರಿ ಅಂತಂದರೆ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ನ ನೀವು ಬಯಟ್ ಮಾಡಲಿಕ್ಕೆ ಹೋಗ್ಬೇಡಿ. ದಯವಿಟ್ಟು ಪ್ರಾಕ್ಟೀಸ್ ಮಾಡಿ, ಅದರಲ್ಲಿ ಬರೋ ಎರರ್ಸ್ನ ನೀವು ರೆಕ್ಟಿಫೈ ಮಾಡಿದರೆ ನೀವು ಪ್ರೋಗ್ರಾಮಿಂಗ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೋಬಹುದು, ಇಲ್ಲ ಅಂತಂದರೆ ಇಂಪ್ರೂವ್ ಮಾಡ್ಕೊಳೋದಕ್ಕೆ ಸಾಧ್ಯನೇ ಇಲ್ಲ. ಆಬ್ಜೆಕ್ಟಿವ್ ಟೈಪ್ ನೀವು ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಕಲಿಯೋದಕ್ಕೆ ಹೋಗ್ಬೇಡಿ. ಇಂಟರ್ವ್ಯೂ ಕ್ವೆಶನ್ಸ್ ಯಾವ ರೀತಿ ಅರೈಸ್ ಆಗುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಯಾವ ಥರ ಒಂದು ಟ್ರಿಕಿ ಕ್ವೆಶನ್ಸ್ನ ಕೇಳ್ತಾರೆ ಅದು ಸಿಂಪಲ್ ಆಗಿರುತ್ತೆ, ಆದರೂ ಪ್ರಾಕ್ಟೀಸ್ ಮಾಡಿಲ್ಲದೆ ಇದ್ದರೆ ಈ ಎರರ್ ನನಗೆ ಅಪಿಯರ್ ಆಗಿರಲಿಲ್ಲ, ಇದು ಏನೋ ಡಿಫ್ರೆಂಟ್ ಇರಬೇಕು ಅಂತೇಳಿ ಅದನ್ನು ನರ್ವಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಂಗಾಗ್ಬಿಟ್ಟು ಪ್ರತಿಯೊಂದನ್ನು ನೀವು ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಾಗ ಮಾತ್ರ ನಿಮಗೆ ಗೊತ್ತಾಗುತ್ತೆ ಇದು ಇಷ್ಟು ಸಿಂಪಲ್ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಎಸ್ಪೆಷಲಿ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ನೀವು ಪ್ರಾಕ್ಟೀಸ್ ಮಾಡಿ, ಪ್ರಾಕ್ಟೀಸ್ ಮಾಡಿಬಿಟ್ಟು ನಿಮಗೆ ಬರೋ ಎರರ್ಸ್ನ ನೀವು ರೆಕ್ಟಿಫೈ ಮಾಡಲಿಕ್ಕೆ ಪ್ರಯತ್ನ ಪಡಿ. ಕಮೆಂಟ್ ಬಾಕ್ಸ್ನಲ್ಲಿ ಏನಾದರೂ ಎರರ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾವು ಅದಕ್ಕೆ ರಿಪ್ಲೈ ಮಾಡಿಬಿಟ್ಟು ಎಲ್ಲಿ ಯಾವ ರೀತಿ ಸರ್ಚ್ ಮಾಡಬೇಕು ಅಥವಾ ಯಾವ ರೀತಿ ನೀವು ರೆಕ್ಟಿಫೈ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಸಜೆಷನ್ಸ್ನ ಕೊಡ್ತೀವಿ. ಮತ್ತೆ ಮುಂದಿನ ಟಾಪಿಕಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಪ್ರಾಕ್ಟೀಸ್ ಮಾಡಿ ಮತ್ತು ಹ್ಯಾಪಿಯಾಗಿರಿ ಅಂತ ಹೇಳ್ತಾ ಧನ್ಯವಾದಗಳು.